ಇದರ ಜೊತೆಗೆ ಜಿಎಸ್ಟಿ ಬೇರೆ ಹಾಕ್ಬಿಟ್ಟಿದ್ದಾರೆ. ಹಾಲಿಗೆ, ಮಜ್ಜಿಗೆಗೆ, ಮಂಡಕ್ಕಿಗೆ, ಪೆನ್ನಿಗೆ, ಪೆನ್ಸಿಲ್ಗೆ, ನೋಟ್ಬುಕ್ಗೆ ಜೀರೋ ಟ್ಯಾಕ್ಸ್ ಇತ್ತು. ಜೀರೋ ಟ್ಯಾಕ್ಸ್, ಈ ಜೀರೋ ಟ್ಯಾಕ್ಸ್ ನಿಂದ ಇವತ್ತು 5% ಇಂದ 18% ಅವರಿಗೆ ತೆರಿಗೆ ಹಾಕಿ ರೈತರ ಬಡವರ ಹೊತ್ತಿ ಇರ್ತಾ ಇದ್ದಾರಲ್ಲ, ಈ ರಕ್ತ ಹೀರವರಿಗೆ ರಾಕ್ಷಸರಿಗೆ ಓಟ್ ಕೊಡ್ತೀರಾ? ಓಟ್ ಕೊಡ್ತೀರಾ? ಕೊಡಬಾರದು. ಅದಕ್ಕೆ ಹೇಳಿದ್ವಿ, ಬೆಲೆ ಏರಿಕೆ ಆಗುತ್ತದೆ, ಜಾಸ್ತಿ ಆಗುತ್ತದೆ. ಸಾಮಾನ್ಯ ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜೀವನ ಮಾಡಕ್ ಕಷ್ಟ ಆಗ್ತದೆ, ಅದಕ್ಕೆ ನಾವು 2 ಗ್ಯಾರಂಟಿಗಳನ್ನ ಪ್ರಮುಖವಾಗಿ ಕೊಟ್ಟಿದ್ದೀವಿ. ನಾನು ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಗ್ಯಾರಂಟಿ ಕಾರ್ಡ್ಗೆ ಸೈನ್ ಮಾಡಿಕೊಟ್ಟಿದ್ದೀವಿ. ಮನೆಗೆ ತಲುಪಿಸಿ ಇದನ್ನ ಅಂತೇಳಿ ಪ್ರತಿ ಮನೆಗೆ 200 ಯುನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ತೀವಿ. 200 ಯುನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ. ನಿಮ್ಮ ಮನೇಲಿ ಎಷ್ಟು ಖರ್ಚಾಗುತ್ತೆ ಸಾಹೇಬ್ರೆ? ಅಲಿ ಬಾಬಾ ಅವರು ಲೂಟಿ ಹೊಡಿತಾರಲ್ಲ ಇವರು, ಲೂಟಿ ಹೊಡಿಯವರು ಬೇಕಾ ನಿಮಗೆ? ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಅಂತ. ಬಂದಿದ್ರೆ ಒಳ್ಳೆ ದಿನ ಬಂದಿದ್ರೆ ಒಳ್ಳೆ ದಿನ ಬಂದ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಆಹಾರ ಧಾನ್ಯಗಳ ಬೆಲೆ ಏರಿಕೆ. ಇದನ್ನೇ ಅಚ್ಚೇ ದಿನ ಅಂತ ಕರಿಬೇಕು? ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.